ಹೆಲೋ ಫ್ಯೂಚರ್ ಡಾಕ್ಟರ್ಸ್ ವೆಲ್ಕಮ್ ಟು ದ ನ್ಯೂ ವೀಡಿಯೋ ಯಾಕೋ ತುಂಬ ಜನ ಹುಡುಗರು ತುಂಬ ಕನ್ಫ್ಯೂಷನಲ್ಲಿದ್ದೀರಾ ನೀವು ಮುಂದೆ ಡಾಕ್ಟರ್ಸ್ ಆಗೋರು ಇಷ್ಟೊಂದು ಕನ್ಫ್ಯೂಷನ್ ಇರಬಾರ್ದು ಇಷ್ಟು ಮರೆವು ಇರಬಾರ್ದು ಇದೇ ಥರ ಮರವಿದ್ದರೆ ಆಪ್ರೇಷನ್ ಆದಮೇಲೆ ಹೊಟ್ಟೆಯಲ್ಲೇ ಏನೇನು ಬಿಡಬೇಕು ಎಲ್ಲ ಬಿಟ್ಬಿಟ್ಟಿರ್ತೀರ ಏನೇನು ಬಿಡಬಾರ್ದು ಅದೆಲ್ಲೇ ಬಿಟ್ಬಿಟ್ಟು ಹೊಲಿಗೆ ಹಾಕ್ತೀರಾ ನೀವು ನೀಟಾಗಿ ತಿಳ್ಕೊಳ್ಳಿ ನೀಟಾಗಿ ನೋಡ್ಕೊಳ್ಳಿ ಇದಕ್ಕಿಂತ ತುಂಬ ಎಕ್ಸ್ಟ್ರಾ ನಾಲರ್ಜನ್ ಬೇಕಾಗಿಲ್ಲ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋದಲ್ಲಿ ಓನ್ಲಿ ಚಾಯ್ಸ್ ಟು ಬಗ್ಗೆ ಮಾತಾಡ್ತೀನಿ ಯಾಕೆಂದರೆ ತುಂಬ ಜನ ತುಂಬ ಕ್ವಶನ್ಸ್ ಕೇಳ್ತಿದ್ದೀರಾ ಚಾಯ್ಸ್ ಟು ಚಾಯ್ಸ್ ಟು ಅಂತ ಅದೇನು ಚಾಯ್ಸ್ ಟು ಇದೆಯೋ ಗೊತ್ತಿಲ್ಲ ಮೊದಲು ಸಹ ವಿಡಿಯೋ ಮಾಡಿದ್ದೀನಿ ಚಾಯ್ಸ್ ಒನ್ ಟೂ ತ್ರೀ ಫೋರ್ ಬಗ್ಗೆ ಐ ಥಿಂಕ್ ಎರಡು ಮೂರು ವೀಡಿಯೋ ಮಾಡಿದ್ದೀನಿ ಸೊ ಇನ್ನೊಂದು ವೀಡಿಯೋ ಮಾಡ್ತೀನಿ ಈ ವಿಡಿಯೋದಲ್ಲಿ ಬೇರೆ ಇನ್ನೇನು ಮಾತಾಡೋದಿಲ್ಲ ಓನ್ಲಿ ಚಾಯ್ಸ್ ಟು ಬಗ್ಗೆ ಮಾತಾಡ್ತೀನಿ ಆಲ್ರೆಡಿ ನಿಮಗೀಗ ಪ್ರೊವಿಷನಲ್ ಫಸ್ಟ್ ರೌಂಡ್ ರಿಸಲ್ಟ್ ಬಂದಿದೆ ಸೊ ನಿಮಗೊಂದು ಐಡಿಯಾ ಸಿಕ್ಕಿದೆ ನೈಂಟಿ ನೈನ್ ಪರ್ಸೆಂಟ್ ಕರೆಕ್ಟ್ ಐಡಿಯಾ ಸಿಕ್ಕಿದೆ ನಿಮಗೆ ಯಾವ ಕಾಲೇಜಲ್ಲಿ ಸಂಡೇ ಸೀಟ್ ಸಿಗುತ್ತೆ ಅಂತ ಸೊ ಅದೇ ಸೀಟ್ ಸಿಕ್ಕಿದೆ ಅನ್ಕೊಳ್ಳಿ ಇಲ್ಲ ಸ್ವಲ್ಪ ಚೇಂಜ್ ಆಯ್ತು ಅನ್ಕೊಳ್ಳಿ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ ಸೀಟ್ ನಿಮಗೆ ಸಮಾಧಾನ ಇದೆ ಸೀಟು ಓಕೆ ಪರವಾಗಿಲ್ಲ ಏನೋ ಒಂದು ಸಿಕ್ತಲ್ಲಪ್ಪ ಸಿಕ್ಕಿದೆ ಇಲ್ಲ ಚೆನ್ನಾಗಿರೋದು ಸಿಕ್ಕಿದೆ ಯು ಆರ್ ಸ್ಯಾಟಿಸ್ಫೈಡ್ ಆದರೂ ಮನುಷ್ಯನಿಗೆ ಸ್ವಲ್ಪ ಎಕ್ಸ್ಟ್ರಾ ಆಸೆನೇ ಇರುತ್ತಲ್ಲ ದಿಲ್ ಮಾಂಗೆ ಮೋರ್ ಅಂತ ಇನ್ ಸ್ವಲ್ಪ ಅಪ್ಗ್ರೇಡ್ ಆಗೋಣ ಚಾನ್ಸಸ್ ಇದೆ ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ಇನ್ನೂ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸ್ ಇದೆ ಯಾಕಂದ್ರೆ ಒಂದಷ್ಟು ಜನ ಎಲ್ಲ ಹೊರಗಡೆ ಹೋಗ್ತಾರೆ ಆಲ್ ಇಂಡಿಯಾ ಕೋಟಾದಲ್ಲಿ ಸೀಟ್ ಸಿಗುತ್ತೆ ಅಂತ ಹೋಗ್ತಾರೆ ಬಿಕಾಸ್ ಆಫ್ ಲಾಟ್ ಆಫ್ ಅದರ್ ರೀಸನ್ಸ್ ಇನ್ನೊಂದಷ್ಟು ಜನ ಸೀಟ್ಸ್ ಬಿಟ್ಕೊಟ್ಬಿಟ್ಟಿರ್ತಾರೆ ಇನ್ನೊಂದಷ್ಟು ಜನ ಸೀಟ್ಸು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ತಾರೆ ರಿಪೋರ್ಟ್ ಆಗ ಆಗೋದಕ್ಕಾಗಲ್ಲ ಇನ್ನೊಂದಷ್ಟು ಜನ ಚಾಯ್ಸೇ ಎಂಟ್ರಿ ಮಾಡಿರಲ್ಲ ಸೊ ಈ ಥರ ನಾನಾ ಕಾರಣಗಳಿಂದ ಚಾಯ್ಸ್ ಟುಗೆ ಒಂದಷ್ಟು ಸೀಟ್ಸ್ ಬರುತ್ತೆ ಸೊ ನಿಮಗೆ ಅಪ್ಗ್ರೇಡ್ ಆಗೋ ಎಲ್ಲ ಸಾಧ್ಯತೆಯೂ ಇರುತ್ತೆ ಹಾಗಾಗಿ ನೀವು ಅಪ್ಗ್ರೇಡೇಷನ್ಗೆ ಹೋಗೋಕ್ಕೆ ಇಷ್ಟಪಡ್ತೀರಾ ನೆನ್ಪಿಟ್ಕೊಳ್ಳಿ ಚಾಯ್ಸ್ ಟು ಅಂದರೆ ಅಪ್ಗ್ರೇಡ್ ಅಂತ ಇನ್ನು ಇಂಪ್ರೂವ್ ಆಗೋಕ್ಕೆ ಇಷ್ಟ ಇದೆ ನಿಮಗೆ ಆ ಸೀಟ್ನ ಇನ್ನೂ ಇಂಪ್ರೂವ್ ಆಗಲಿ ಅಂತ ಯು ಆರ್ಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್ ಬಟ್ ವಿಶ್ಟ್ ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ನೆಕ್ಸ್ಟ್ ರೌಂಡ್ ಅಲ್ಲೂ ನೀವು ಭಾಗವಹಿಸೋಕ್ಕೆ ಇಷ್ಟ ಇದೆ ಅಂದ್ರೆ ರೌಂಡ್ ಟೂಗೆ ಹೋಗೋಕ್ಕೆ ಇಷ್ಟ ಇದೆ ನಿಮಗೆ ಟ್ರೈ ಮಾಡೋಣ ಲಕ್ ಟ್ರೈ ಮಾಡೋಣ ಅಂತ ಸಚ್ ಕ್ಯಾಂಡಿಡೇಟ್ಸ್ ಯಾರು ಹೋಗ್ಬೇಕು ಯಾರು ಚಾಯ್ಸ್ ಟು ಎಂಟ್ರಿ ಮಾಡಬೇಕು ಸಮಾಧಾನ ಇದೆ ಖುಷಿ ಇದೆ ಸೀಟ್ ಬಗ್ಗೆ ಬಟ್ ಸೆಕೆಂಡ್ ರೌಂಡಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋರಿಗೆ ಚಾಯ್ಸ್ ಟು ಸಚ್ ಕ್ಯಾಂಡಿಡೇಟ್ಸ್ ವಿಲ್ ಪೇ ದ ಪ್ರಿಸ್ಕ್ರೈಬ್ಡ್ ಫೀಸ್ ಫೀಸು ಮೆನ್ಷನ್ ಆಗಿರುತ್ತೆ ಸಂಡೇ ಆಗುತ್ತಲ್ಲ ಸಂಡೇ ನಿಮಗೆ ರಿಸಲ್ಟ್ ಬಂದ ಮೇಲೆ ನೀವು ಅಲಾಟ್ಮೆಂಟ್ ಆರ್ಡ್ರ್ ಡೌನ್ಲೋಡ್ ಮಾಡ್ಕೊಳ್ಳಿ ಆ ಅಲಾಟ್ಮೆಂಟ್ ಆರ್ಡ್ರಲ್ಲಿ ಕರೆಕ್ಟಾಗಿ ಫೀಸ್ ಮೆನ್ಷನ್ ಮಾಡಿರ್ತಾರೆ ಆ ಫೀಸನ್ನ ಕಟ್ಟಬೇಕಾಗತ್ತೆ ಈಗ ಏನೇನೋ ಬಂದಿರುತ್ತೆ ಅದ್ರ ಬಗ್ಗೆ ತಲೆ ಕೆರ್ಸ್ಕೊಬೇಡಿ ಯಾಕಂದ್ರೆ ಇಂಜಿನಿಯರಿಂಗ್ ಹುಡುಗರು ಕೇಳ್ತಿದ್ರು ಎಸ್ ಎನ್ ಕ್ಯೂ ಕಾಗಿ ಎಷ್ಟೋ ಫೀಸ್ ಬಂದ್ಬಿಟ್ಟಿದೆ ಎಸ್ ಎಸ್ ಟಿ ಕ್ಯಾಟಾಗರಿ ಎಷ್ಟೋ ಬಂದಿದೆ ಅಂತ ಇದು ರಿಯಲ್ ಅಲಾಟ್ಮೆಂಟ್ ಅಲ್ಲ ಪ್ರಾವಿಷ್ನಲ್ ಅಲಾಟ್ಮೆಂಟ್ ಇದು ಇದೊಂಥರ ಎಂಗೇಜ್ಮೆಂಟ್ ಥರ ಅಷ್ಟೇ ಈ ಹುಡುಗಿ ನೀವು ಮದುವೆ ಮಾಡ್ಕೋತೀರಾ ಈ ಹುಡುಗನ ಮದುವೆ ಮಾಡ್ಕೋತೀರಾ ಅಂತ ಮಾಡ್ಕೊಳ್ಳೇಬೇಕು ಅಂತ ಏನೂ ಇಲ್ಲ ಇನ್ನೂ ತಾಳಿ ಕಟ್ಟಿಲ್ಲ ರಿಜಿಸ್ಟ್ರ್ ಆಗಿಲ್ಲ ಸೊ ಇದೊಂದು ಪ್ರಾವಿಷ್ನಲ್ ಅಷ್ಟೇ ಟೆಂಪ್ರರಿ ವಿಲ್ ಪೇ ದ ಪ್ರಿಸ್ಕ್ರೈಬ್ ಫೀಸ್ ಬೈ ಡೌನ್ಲೋಡಿಂಗ್ ದ ಚಲನ್ ಹೇಗೆ ಫೀಸ್ ಕಟ್ಟಬೇಕು ಅನ್ನೋದು ಗೊತ್ತಿಲ್ಲ ಅಂತೀರ ಏನರಪ್ಪ ನೀವು ಇಂಜಿನಿಯರ್ಸು ಡಾಕ್ಟರ್ ಸಹಗೋರು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಸಿಂಪಲ್ ವರ್ಡ್ಸಲ್ಲಿ ಕನ್ನಡದಲ್ಲೂ ಕೊಟ್ಟಿದ್ದಾರೆ ಇಂಗ್ಲೀಷಲ್ಲೂ ಕೊಟ್ಟಿದ್ದಾರೆ ಡೌನ್ಲೋಡಿಂಗ್ ದ ಚಲನ್ ಕೆ ಎ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಲಾಟೆಡ್ ಡೀಟೇಲ್ಸ್ ಫ್ರಮ್ ದ ಕೆ ಎ ವೆಬ್ಸೈಟ್ ಫಾರ್ ದ ಸೀಟ್ ಕನ್ಫರ್ಮ್ಡ್ ಆರ್ ಅಲಾಟೆಡ್ ಇನ್ ದ ಫಸ್ಟ್ ರೌಂಡ್ ಅದರಲ್ಲಿ ಫುಲ್ ಡೀಟೇಲ್ಸ್ ಕೊಟ್ಟಿರ್ತಾರೆ ಇನ್ನೊಂದು ಹೇಳಿಬಿಡ್ತೀನಿ ಯಾಕಂದ್ರೆ ಜನ ತುಂಬ ಕನ್ಫ್ಯೂಷನ್ ಇಲ್ತಾರೆ ಫಾರ್ ಎಕ್ಸಾಂಪಲ್ ನಾನು ತ್ರೀ ಎ ಜಿ ಕ್ಯಾಟಗರಿ ಅಂದ್ಕೊಳ್ಳಿ ಇಲ್ಲ ಎಸ್ ಸಿ ರೂರಲ್ ಅಂದ್ಕೊಳ್ಳಿ ಇಲ್ಲ ಎಸ್ ಟಿ ಜನರಲ್ ಅಂದ್ಕೊಳ್ಳಿ ದಿಸ್ ಈಸ್ ಯುವರ್ ಕ್ಲೇಮ್ಡ್ ಕ್ಯಾಟಗರಿ ಕ್ಲೇಮ್ಡ್ ಕ್ಯಾಟಗರಿ ನಿಮ್ಮ ರ್ಯಾಂಕ್ ಏನಾದರೂ ಚೆನ್ನಾಗಿತ್ತು ಅಂದ್ಕೊಳ್ಳಿ ಒಳ್ಳೆ ರ್ಯಾಂಕ್ ಬಂದಿದ್ದರೆ ನಿಮಗೆ ಸೀಟ್ ಅಲಾಟ್ ಆಗಿರೋದು ಜನ್ರಲ್ ಮೆರಿಟಲ್ಲಿ ಆಗುತ್ತೆ ಎಲ್ಲರೂ ಫಸ್ಟ್ ಕೈ ಹಾಕೋದೇ ಜನ್ರಲ್ ಮೆರಿಟ್ ಕ್ಯಾಟಗರಿಗೆ ಅಂತ ಹಿಂದಿನ ವೀಡಿಯೋಸ್ನಲ್ಲಿ ಹೇಳಿದ್ದೀನಿ ಅದೇನು ನೀವು ಕೇಳಿಸ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ ಸೊ ನಿಮ್ಮ ರ್ಯಾಂಕ್ ಚೆನ್ನಾಗಿದ್ದರೆ ನೀವು ಯಾವುದೇ ಕ್ಯಾಟಗರಿ ಇರಲಿ ಯಾವುದೇ ಕ್ಯಾಟಗರಿ ಇರಲಿ ನಿಮ್ಗೆ ಫಸ್ಟ್ ಸೀಟ್ ಅಲಾಟ್ ಆಗೋದೆ ಜನ್ರಲ್ ಮೆರಿಟ್ ಸೊ ನಿಮಗೆ ಅಲಾಟೆಡ್ ಕ್ಯಾಟಗರಿ ಅಂತ ಜಿಮ್ ಇರುತ್ತೆ ಹಾಗನ್ಬಿಟ್ಟು ನೀವು ಜನರಲ್ ಜನ್ರಲ್ ಇರೋ ಫೀಸೇ ಕಟ್ಟಬೇಕು ಅಂತೇನಿಲ್ಲ ನಿಮ್ಗೆ ಕ್ಯಾಟಗರಿಗೆ ಏನು ಫೀಸ್ ಇರುತ್ತೋ ಅದೇ ಫೀಸ್ ಕಟ್ತೀರಾ ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಲಾಟೆಡ್ ಕ್ಯಾಟಗರಿ ಜನರಲ್ ಮೆರಿಟ್ ನಿಮ್ಮದು ಕ್ಲೇಮ್ಡ್ ಕ್ಯಾಟಗರಿ ತ್ರೀ ಎ ಜಿ ಒನ್ ಜಿ ಟೂ ಎ ಜಿ ಟೂ ಎ ರೂರಲ್ ಹೆಚ್ ಕೆ ಏನೇನೋ ಇರುತ್ತೆ ಸೊ ನಿಮ್ಮ ರ್ಯಾಂಕ್ ಚೆನ್ನಾಗಿದ್ದಾಗ ಮಾತ್ರ ಜನರಲ್ ಮೆರಿಟಲ್ಲಿ ಅಲಾಟ್ ಆಗಿರುತ್ತೆ ಇಲ್ಲ ನಿಮ್ಮ ರ್ಯಾಂಕು ಕಡಿಮೆ ಆಗ್ತಾ 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 ಹೋದರೆ ನಿಮ್ಮ ಕ್ಯಾಟಗರಿಯಲ್ಲಿ ಅಲರ್ಟ್ ಆಗಿರುತ್ತೆ ಐ ಥಿಂಕ್ ಐ ಹ್ಯಾವ್ ಕ್ಲಾರಿಫೈಡ್ ಯುವರ್ ಡೌಟ್ ಯಾಕೆಂದರೆ ಜನ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ ಸರ್ ನಾನು ಎಸ್ ಟಿ ಜನರಲ್ಲೂ ನನ್ನ ಜಿ ಎಮ್ ಅಂತ ಬಂದ್ಬಿಟ್ಟಿದೆ ಏನು ಮಾಡಲಿ ನಾನು ಎಸ್ ಸಿ ರೂರಲ್ಲೂ ನನ್ನ ಜಿ ಎಮ್ ಅಂತ ಬಂದ್ಬಿಟ್ಟಿದೆ ಇಲ್ಲಾಂದ್ರೆ ನಾನು ತ್ರೀ ಎ ಆರ್ ನನಗೆ ಜಿ ಎಮ್ ಅಂತ ಬಂದ್ಬಿಟ್ಟಿದೆ ನೀವು ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡು ಚೆನ್ನಾಗಿ ರ್ಯಾಂಕ್ ತಗೊಂಡಿದ್ದಾರೆ ಅದಕ್ಕೋಸ್ಕರ ನೀವು ಜನ್ರಲ್ ಮೆರಿಟಲ್ಲಿ ಕಾಂಪೀಟ್ ಮಾಡಿ ಜನರಲ್ ಮೆರಿಟ್ ಹುಡುಗ್ರ ಮೇಲೆ ಫೈಟ್ ಮಾಡಿ ನಿಮ್ಗೆ ಸೀಟ್ ಸಿಕ್ಕಿದೆ ಅಂತ ಖುಷಿ ಪಡಿ ಸಂಭ್ರಮ ಪಡಿ ಮತ್ತೆ ಚಾಯ್ಸ್ ಟು ಈ ಡೆಪಾಸಿಟ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಐ ಥಿಂಕ್ ಇದು ಮಿಸ್ಟೇಕು ನೀವೇನು ಡೆಪಾಸಿಟ್ ಮಾಡೋಷ್ಟಿಲ್ಲ ಸದ್ಯಕ್ಕೆ ಚಾಯ್ಸ್ ಟು ಕೊಟ್ಟರೆ ಕೊಡೋಷ್ಟಿಲ್ಲ ಇನ್ನೂ ಒಂದು ಡಾಕ್ಯುಮೆಂಟ್ ರಿಲೀಸ್ ಮಾಡ್ತಾರೆ ಸಂಡೇ ಸೊ ಅದ್ರಲ್ಲಿ ನೋಡೋಣ ಇದು ಮಿಸ್ ಆಗಿರಬಹುದು ಯಾಕೆ ಅಂದರೆ ನೀವು ಅಡ್ಮಿಷನ್ಗೆ ಹೋಗಬೇಕಾದಾಗ ಮಾತ್ರ ನೀವು ಒರಿಜಿನಲ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗತ್ತೆ ಚಾಯ್ಸ್ ಟು ಇದ್ದಾಗ ಇಲ್ಲ ಅಂದ್ಕೊಂಡಿದ್ದೀನಿ ನಾನು ನೋಡೋಣ ಇನ್ನೊಂದು ಡಾಕ್ಯುಮೆಂಟ್ ಸಂಡೇ ರಿಲೀಸ್ ಮಾಡ್ತಾರೆ ಬಟ್ ಫೀಸ್ ಅಂತೂ ಕಟ್ಟಬೇಕು ಐ ಥಿಂಕ್ ಐ ಹ್ಯಾವ್ ಕ್ಲಾರಿಫೈಡ್ ಫೀಸ್ ಅಂತೂ ಖಂಡಿತ ಕಟ್ಟಬೇಕು ಎಷ್ಟು ಮೆನ್ಷನ್ ಮಾಡಿರ್ತಾರೋ ಅಷ್ಟು ನಾನು ಇನ್ನೊಂದು ಹೇಳ್ತೀನಿ ಇದರಲ್ಲಿ ಯಾವುದು ಇ ಎಮ್ ಐ ಆಪ್ಷನ್ನು ಇನ್ಸ್ಟಾಲ್ಮೆಂಟ್ ಆಪ್ಷನ್ನು ಏನೂ ಇಲ್ಲ ನಿಮ್ಮ ಅಕೌಂಟಲ್ಲಿ ದುಡ್ಡು ಇರಬೇಕು ದುಡ್ಡು ಇದ್ದರೆ ಆ ಬ್ಯಾಂಕಿಗೆ ಹೋಗಿ ದುಡ್ಡು ಕಟ್ಟಿ ನೆಫ್ಟ್ ಆದರೂ ಟ್ರಾನ್ಸ್ಫರ್ ಮಾಡಿ ಆರ್ ಟಿ ಜಿ ಎಸ್ ಮಾಡಿ ಏನು ಬೇಕಾದರೂ ಮಾಡಿ ಆಮೇಲೆ ಈ ಈ ಬ್ಯಾಂಕಲ್ಲಿ ಐದು ಲಕ್ಷ ಇದೆ ಆ ಬ್ಯಾಂಕಲ್ಲಿ ಐದು ಲಕ್ಷ ಇದೆ ಇನ್ನೊಂದು ಬ್ಯಾಂಕಲ್ಲಿ ಎರಡು ಲಕ್ಷ ಇದೆ ಮೂರು ಬ್ಯಾಂಕು ಅಂದರೆ ಅದು ಹೇಗೆ ಮಾಡ್ತಿರೋದು ನನಗೆ ಗೊತ್ತಿಲ್ಲ ಯಾಕೆಂದರೆ ಕೆಲವು ಕ್ವಶನ್ಸ್ ಅಂತೂ ರಿಯಲಿ ವಂಡರ್ಫುಲ್ ಕ್ವಶನ್ಸ್ ಅದು ಹೇಗೆ ಆ ಥರ ಕ್ವಶನ್ಸ್ ಬರುತ್ತೆ ನನಗಂತೂ ಗೊತ್ತಿಲ್ಲ ನನಗೆ ಅಷ್ಟೊಂದು ಕೆಪಾಸಿಟಿ ಇಲ್ಲ ಅಷ್ಟೊಂದೆಲ್ಲ ಕ್ವೆಶನ್ಸ್ಗೆ ಆನ್ಸರ್ ಮಾಡೋದು ಅಷ್ಟೊಂದು ಬುದ್ಧಿವಂತ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ನೆಕ್ಸ್ಟ್ ಚಾಯ್ಸ್ನೂ ಕೊಡ್ತೀರಾ ನಿಮ್ಮ ಲಕ್ ಚೆನ್ನಾಗಿತ್ತು ಅಪ್ಗ್ರೇಡ್ ಆಗೋದ್ರಿ ಅಂದ್ಕೊಳ್ಳಿ ಈ ಫೈಯರ್ ಆಪ್ಷನ್ಸ್ ಗೆಟ್ ಅಲಾಟೆಡ್ ಅಪ್ಗ್ರೇಡ್ ಆದರೆ ಏನು ದೆನ್ ಅರ್ಲಿಯರ್ ಅಲಾಟೆಡ್ ಸೀಟ್ ಗೆಟ್ಸ್ ಕ್ಯಾನ್ಸಲ್ಡ್ ಆಟೋಮೆಟಿಕಲಿ ನಿಮಗೆ ರೌಂಡ್ ಒನ್ನಲ್ಲಿ ಬಂದಿರೋ ಸೀಟು ಆಟೋಮೆಟಿಕಾಗಿ ಕ್ಯಾನ್ಸಲ್ ಆಗುತ್ತೆ ಇದಂತೂ ಯಾಕೆ ಎಷ್ಟೊಂದು ಜನಕ್ಕೆ ಇಂಜಿನಿಯರಿಂಗ್ ಇರ್ಬೋದು ಮೆಡಿಕಲ್ ಹುಡುಗರು ಯಾಕೆ ಅರ್ಥ ಆಗ್ತಿಲ್ಲ ಗೊತ್ತಿಲ್ಲ ಸರ್ ನನಗೆ ಅದೇ ಬೇಕು ಸರ್ ರೌಂಡ್ ಒನ್ನಲ್ಲಿ ಇರೋದು ಹೆಂಗೆ ಹೇಳೋಕ್ಕಾಗತ್ತೆ ನಿಮ್ಗೆ ಎರಡೆರಡು ಸೀಟ್ ಹೆಂಗೆ ಕೊಡ್ತಾರೆ ನಿಮ್ಗೆ ಎರಡೆರಡು ಇಟ್ಕೊಳಕ್ಕಾಗತ್ತಾ ಯಾಕಂದ್ರೆ ಆ ಸೀಟ್ ಇನ್ನೊಬ್ರಿಗೆ ಹೋಗಿರತ್ತೆ ಯಾಕಂದರೆ ನೀವು ಅಪ್ಗ್ರೇಡ್ ಆದಾಗ ಬೇರೆಯವ್ರು ಬಿಟ್ಟಂಥ ಸೀಟ್ ನಿಮಗೆ ಬಂದಿರತ್ತೆ ನೀವು ಅಪ್ಗ್ರೇಡ್ ಆದಾಗ ನಿಮ್ಮ ಕೈಯಲ್ಲಿ ಸೀಟು ಹೋಲ್ಡ್ ಮಾಡಿದ್ದಂಥ ಸೀಟು ಇನ್ನೊಬ್ರಿಗೆ ಹೋಗುತ್ತೆ ಆರ್ ಇಫ್ ಹೈಯರ್ ಆಪ್ಷನ್ಸ್ ಸೀಟ್ಸ್ ಆರ್ ನಾಟ್ ಅಲಾಟೆಡ್ ದೆನ್ ಅರ್ಲಿಯರ್ ಅಲಾಟೆಡ್ ಸೀಟ್ ಶಲ್ ರಿಮೈನ್ ಇನ್ ಕ್ಯಾಂಡಿ ಫೇವರ್ ಅಪ್ಗ್ರೇಡ್ ಆಗಲಿಲ್ಲ ಅನ್ಕೊಳ್ಳಿ ಯಾರೂನು ಸ್ಯಾಕ್ರಿಫೈಸ್ ಮಾಡಿಲ್ಲ ಸೀಟು ಮೆಡಿಕಲ್ ಅಲ್ಲಿ ಯಾರು ಮಾಡ್ತಾರೆ ಎಲ್ಲ ಹೋಲ್ಡ್ ಅಲ್ಲಿ ಇಟ್ಕೊಂಡಿರ್ತಾರೆ ಎಲ್ಲರೂ ಬುದ್ಧಿವಂತರೇ ನೀವು ಬುದ್ಧಿವಂತರು ಅಂದ್ರೆ ಪಕ್ಕದ ಮನೆಯವರು ಬುದ್ಧಿವಂತರೇ ಎಲ್ಲ ಹೋಲ್ಡ್ 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 ಮಾಡ್ಕೊಂಡಿರ್ತಾರೆ ಚಾಯ್ಸ್ ಟು ಎಲ್ಲ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನೀವು ನೀವೆಲ್ಲ ಅಪ್ಗ್ರೇಡ್ ಆಗ್ತೀರಾ ಆಗೋದೇ ಯಾರಾದರೂ ಬೈ ಚಾನ್ಸ್ ಬೈ ಮಿಸ್ಟೇಕ್ ಏನೇನೋ ಕೆಲವರು ಸೀಟ್ಸ್ ಬಿಟ್ಕೊಟ್ಟಿರ್ತಾರೆ ಆ ಸೀಟ್ಸ್ ಇದ್ದಾಗ ಎಲ್ಲ ಅಪ್ಗ್ರೇಡ್ ಆಗ್ತಾರೆ ಪರಿಣಾಮಗಳು ಏನು ವಾಟ್ ಆರ್ ದ ಇಂಪ್ಲಿಕೇಶನ್ಸ್ ಆಫ್ ಚಾಯ್ಸ್ ಟು ಯಾರ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇದೆ ಸಬ್ಸೀಕ್ವೆಂಟ್ ರೌಂಡ್ ಕೀಪಿಂಗ್ ದ ಸೀಟ್ ಅಲಾಟೆಡ್ ಅನ್ ಹೋಲ್ಡ್ ಅರ್ಥ ಮಾಡ್ಕೊಳ್ಳಿ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತೀರಾ ನಿಮ್ಮ ಕೈಯಲ್ಲೇ ಇರುತ್ತದು ಹೌವರ್ ಇಫ್ ಎ ಸೀಟ್ ಇನ್ ಹೈಯರ್ ಆಪ್ಷನ್ಸ್ ಗೆಟ್ಸ್ ಅಲಾಟೆಡ್ ದ ಕ್ಯಾಂಡಿಡೇಟ್ ಲೂಸಸ್ ಇಸ್ ಹೋಲ್ಡ್ ಸೀಟ್ ನಿಮ್ಗೆ ಏನಾದರೂ ಇನ್ನೊಂದು ಸೀಟ್ ಅಲಾಟ್ ಆಯಿತು ಅಂದ್ರೆ ಈ ಸೀಟು ನಿಮ್ಮ ಕೈ ಬಿಟ್ಟು ಹೋಗುತ್ತೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಕೈಯಲ್ಲಿ ಒಂದು ಕೋಳಿನ ಗಟ್ಟಿಯಾಗಿ ಇಟ್ಕೊಂಡಿದ್ದೀರಾ ಎರಡೂ ಕೈಯಲ್ಲಿ ಇನ್ನೊಂದು ಹುಂಜ ಕಾಣಿಸ್ತು ಕೋಳಿಗಿಂತ ಹುಂಜ ಚೆನ್ನಾಗಿರುತ್ತೆ ಸೊ ಆ ಹುಂಜ ಇಟ್ಕೊಳಕ್ಕೆ ಹೋಗ್ಬೇಕು ಅಂತ ಕೋಳಿ ಬಿಡ್ಲೇಬೇಕಾಗತ್ತೆ ಸರ್ ನನ್ಗೆ ಹುಂಜಾನೂ ಬೇಕು ಕೋಳಿನೂ ಬೇಕು ಅಂದ್ರೆ ಆಗೋದಿಲ್ಲ ದೇರ್ ಇಸ್ ನೋ ಚಾಯ್ಸ್ ಬಿಟ್ವೀನ್ ದ ಅರ್ಲಿಯರ್ ಅಲಾಟೆಡ್ ಅಂಡ್ ನ್ಯೂಲಿ ಅಲಾಟೆಡ್ ಸೀಟ್ ಯಾವುದೇ ಚಾಯ್ಸ್ ನಿಮ್ಗೆ ಇರೋದಿಲ್ಲ ಅಪ್ಗ್ರೇಡ್ ಆಯಿತು ಅಂದ್ರೆ ನಿಮ್ಮ ಕೈಯಲ್ಲಿ ಹುಂಜಾ ಇರುತ್ತೋ ಕೋಳಿ ಇರಲ್ಲ ಆಮೇಲೆ ಕೆ ಎ ಹತ್ರ ಹೋಗ್ಬಿಟ್ಟ ಸರ್ ಹುಂಜ ಬೇಡ ಸರ್ ಕೋಳಿನೇ ಚೆನ್ನಾಗಿತ್ತು ಕೋಳಿನೇ ಕೋಡಿ ಅಂತ ಕೇಳಿಬಿಡಿ ಆ ಕೋಳಿನ ಬೇರೆಯವರು ಕೊಟ್ಟಿರ್ತಾರೆ ಕೆ ಎ ಅವರು ಕ್ಯಾಂಡಿಡೇಟ್ ಹ್ಯಾಸ್ ಟು ಕಂಪಲ್ಸರಿಲಿ ಜಾಯಿನ್ ದ ಶಾ ಸೆಲೆಕ್ಟೆಡ್ ಅಲಾರ್ಟ್ ಸೆಲೆಕ್ಟೆಡ್ ಕಾಲೇಜ್ ಅಲಾರ್ಟೆಡ್ ಇನ್ ದ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ವಿಥೌಟ್ ಗಿವಿಂಗ್ ಎನಿ ರೀಸನ್ ಈಗ ಏನೇನೋ ಸ್ಟೋರಿ ಹೇಳ್ತಾ ಇದೀರಲ್ಲ ಸರ್ ಆ ಕಾಲೇಜ್ ಚೆನ್ನಾಗಿದೆಯಾ ಈ ಕಾಲೇಜ್ ಚೆನ್ನಾಗಿದೆಯಾ ಚಿತ್ರದುರ್ಗ ಚೆನ್ನಾಗಿದೆಯಾ ಯಾದಗಿರಿ ಚೆನ್ನಾಗಿದೆಯಾ ಚಿಕ್ಕಬಳ್ಳಾಪುರ ಚೆನ್ನಾಗಿದೆಯಾ ಸೇರ್ಕೊಳ್ಳ ಬೇಡವ ಧೈರ್ಯ ಇದ್ದರೆ ಶಾಸ್ತ್ರಿ ಕೊಟ್ಟು ಬಿಟ್ಬಿಡಿ ಚೆನ್ನಾಗಿ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ ಸೊ ಅದೆಲ್ಲ ಮಾಡೋದಿಲ್ಲ ನಿಮ್ಮ ಸಮಾಧಾನಕ್ಕೆ ನಾವು ಸುಳ್ಳು ಸುಳ್ಳು ಹೇಳೋಕ್ಕಾಗಲ್ಲ ತುಂಬ ಸಖತ್ತಾಗಿದೆ ಹಾಗೆ ಹೀಗೆ ಅಂತ ನಿಮ್ಮನ್ನು ನೀವೇ ಸಮಾಧಾನ ಮಾಡ್ಕೊಳ್ಳಿ ಸೆಕೆಂಡ್ ರೌಂಡಲ್ಲಿ ಈ ಕಾರಣಗಳು ಎಕ್ಸ್ಕ್ಯೂಸಸ್ ಏನೂ ಕೊಡೋಕ್ಕಾಗಲ್ಲ ನಿಮ್ಗೆ ಯಾವ ಸೀಟ್ ಸಿಕ್ಕಿದೆಯೋ ವೆದರ್ ಇಟ್ ಈಸ್ ತರ್ಟೀನ್ ಲ್ಯಾಕ್ಸ್ ಸೆವೆಂಟೀನ್ ಲ್ಯಾಕ್ಸ್ ಟ್ವೆಂಟಿ ಲ್ಯಾಕ್ಸ್ ಟ್ವೆಂಟಿ ಟೂ ಲ್ಯಾಕ್ಸ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಸೀಟ್ ಸಿಕ್ತು ಅಂದ್ಕೊಳ್ಳಿ ಖಂಡಿತ ನೀವು ಹೋಗಿ ಅಡ್ಮಿಟ್ ಆಗಲೇಬೇಕು ಇಲ್ಲಾಂದರೆ ಎವ್ರಿ ಇಯರ್ ಹೋಗಿ ಕೀ ಮುಂದೆ ಹತ್ತು ಸುರಿತಾರ ಒಂದಷ್ಟು ಜನ ಆ ಗುಂಪಲ್ಲಿ ನೀವು ಇರ್ತೀರಾ ಸೊ ಸೆಕೆಂಡ್ ರೌಂಡಲ್ಲಿ ನಿಮ್ಮ ಹೇಗಿರಬೇಕು ನಿಮ್ಮ ಪ್ರಯಾರಿಟಿ ಆರ್ಡ್ರ್ ಅಂದರೆ ಯಾವುದೇ ಸೀಟ್ ಸಿಕ್ಕರೂ ನೀವು ಹೋಗಿ ಸೇರ್ಕೋಬೇಕು ಈಗ ತುಂಬ ಜನ ಹೇಳ್ತಿದ್ದಾರೆ ಸರ್ ನನಗೆ ಸೀಟ್ ಸಿಕ್ಕಿದ್ರೆ ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲದಿರೋ ಸೀಟ್ ಯಾಕೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋದ್ರಿ ಎಷ್ಟು ಟೈಮ್ ಕೊಟ್ಟಿದ್ರು ನಿಮಗೆ ನಿಮ್ಗೆ ಇಷ್ಟ ಇಲ್ಲ ತಾನೇ ಯಾಕೆ ಆಪ್ಷನ್ ಎಂಟ್ರಿ ಮಾಡೋಕ್ಕೋದ್ರಿ ನೀವು ಅದು ಈಗ ನನಗೆ ಇದು ಇಷ್ಟ ಇಲ್ಲ ಸರ್ ಅದಕ್ಕಿಂತ ಕೆಳಗಡೆ ಇರೋ ಕಾಲೇಜ್ ಬೇಕಂತೆ ತುಂಬ ಜನ ಮೆಸೇಜ್ ಮಾಡ್ತಿದ್ರು ಏನು ಮಾಡೋದು ಅಷ್ಟೊಂದು ಚೆನ್ನಾಗಿ ನನಗೆ ಹೇಳಕ್ಕೆ ಬರೋದಿಲ್ಲ ಹಾಗಾಗಿ ನಾನು ಏನು ಆನ್ಸರ್ ಮಾಡ್ಲಿಕ್ಕೆ ಹೋಗಿಲ್ಲ ಏನು ಇಂಪಾರ್ಟೆಂಟ್ ಫ್ರೆಶ್ ಆಪ್ಷನ್ಸ್ ವಿಲ್ ಬಿ ಪರ್ಮಿಟೆಡ್ ಓನ್ಲಿ ಇನ್ ದ ನ್ಯೂ ಕಾಲೇಜ್ ಆರ್ ಕೋರ್ಸಸ್ ವಿಚ್ ಆರ್ ಇನ್ಕ್ಲೂಡಿನ್ ಸೀಟ್ ಮ್ಯಾಟ್ರಿಕ್ಸ್ ಆಫ್ಟರ್ ದ ಅಲಾಟ್ಮೆಂಟ್ ಅಥ್ ಅಷ್ಟು ಓನ್ಲಿ ಯಾವ್ದಾದ್ರು ಹೊಸ ಕಾಲೇಜು ಹೊಸ ಕೋರ್ಸು ಏನಾದರೂ ಇದ್ರೆ ಇಲ್ಲ ಇನ್ಕ್ರೀಸ್ ಇನ್ ಇಂಟೇಕ್ ಆಗಿದ್ದಾಗ ಮಾತ್ರ ನಿಮಗೆ ಆಪ್ಷನ್ ಇಂಟ್ರಿಂಗ್ ಮತ್ತೆ ಬಿಡ್ತಾರೆ ಸೊ ಆ ಥರ ಕೇಸ್ ಏನು ಕಾಣ್ತಿಲ್ಲ ದಿಸ್ ಈಸ್ ಅಬೌಟ್ ಚಾಯ್ಸ್ ಟು ಐ ಥಿಂಕ್ ಐ ಹ್ಯಾವ್ ಕ್ಲಾರಿಫೈಡ್ ಡೌಟ್ಸ್ ದಯವಿಟ್ಟು ಇನ್ನು ಯಾವುದು ಡೌಟ್ ಕೇಳಬೇಡಿ ಯಾಕೆಂದ್ರೆ ಇದರಲ್ಲಿ ಡೌಟ್ ಕೇಳುವಂಥದ್ದು ಏನು ಬರೋದೇ ಇಲ್ಲ ಅಂದ್ಕೊಂಡು ನೀವು ಓದಿದ್ರೂ ಅರ್ಥ ಆಗುತ್ತೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಾನು ಇಪ್ಪತ್ತೈದು ವರ್ಷದಿಂದ ಪಾಠ ಮಾಡ್ತಾ ಇದ್ದೀನಿ ಈ ಕೋವಿಡ್ ಆದ ಮೇಲೆ ಪಾಠ ಮಾಡುವುದು ತುಂಬ ಕಷ್ಟ ಆಗ್ಬಿಟ್ಟಿದೆ ಸೊ ಅರ್ಥ ಮಾಡ್ಕೊಳ್ಳಿ ಚಾಯ್ಸ್ ಟು ಕೊಟ್ರೆ ಯು ಆರ್ ಎಂಟ್ರಿಂಗ್ ಇಟ್ ದ ಸೆಕೆಂಡ್ ರೌಂಡ್ ಯು ಶುಡ್ ಪೇ ದ ಫೀಸ್ ಇದೊಂದೇ ಒಂದು ನನಗೂ ಡೌಟ್ ಇರೋದು ಡೆಪಾಸಿಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅದ್ರ ಡೌಟ್ನ ನಾಳೆ ಸಂಡೇ ಕ್ಲಿಯರ್ ಮಾಡ್ತೀನಿ ಯಾಕೆಂದ್ರೆ ನನ್ನ ಪ್ರಕಾರ ಅದೇನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡೋಷ್ಟಿಲ್ಲ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ಅಪ್ಗ್ರೇಡ್ ಆದ್ರೆ ನಿಮ್ಮ ಕೈಯಲ್ಲಿರೋ ಸೀಟು ಹೋಗುತ್ತೆ ಬೇರೆಯವ್ರಿಗೆ ಅಪ್ಗ್ರೇಡ್ ಆಗಲಿಲ್ಲ ಅಂದರೆ ಅದೇ ಸೀಟ್ಗೆ ಹೋಗಿ ಜಾಯಿನ್ ಆಗ್ತೀರಾ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ಯಾವುದೇ ಕಾಲೇಜು ಯಾವುದೇ ಸೀಟ್ ಅಲಾಟ್ ಆದರೂ ನೀವು ಖಂಡಿತ ಹೋಗಿ ಸೇರ್ಕೋಬೇಕು ನೆನಪಿಟ್ಕೊಳ್ಳಿ ಇಷ್ಟೊತ್ತು ಮಾತಾಡಿದ್ರಲ್ಲಿ ನಾನು ಯಾವತ್ತೂ ಯಾವಾಗಲೂ ಕಾಶ್ ಆ್ಯಂಡ್ ಡೆಪಾಸಿಟ್ ಅಂತ ಮಾತಾಡಲೇ ಇಲ್ಲ ಅಂದ್ರೆ ಚಾಯ್ಸ್ ಟು ಕೊಟ್ಟರು ಆ್ಯಂಡ್ ಡೆಪಾಸಿಟ್ ಕಟ್ಟಷ್ಟಿಲ್ಲ ಮತ್ತೆ ನಾನು ಕ್ವಶನ್ ಕೇಳಿಬಿಡಿ ಸರ್ ಚಾಯ್ಸ್ ಡೆಪಾಸಿಟ್ ಮಾಡಬೇಕಾ ಸರ್ ಕಾಶ್ಟ್ ಡೆಪಾಸಿಟ್ ಅಂತ ದಯವಿಟ್ಟು ಇಲ್ಲ ನಾನು ಹೇಳೇ ಇಲ್ಲ ಇದರಲ್ಲಿ ಇಲ್ಲೆಲ್ಲೂ ಮೆನ್ಷನ್ ಮಾಡಿಲ್ಲ ನೋಡಿ ಈ ಡಾಕ್ಯುಮೆಂಟಲ್ಲಿ ಚಾಯ್ಸ್ ಟೂಲಿ ಕಾಶ್ಟ್ ಆ್ಯಂಡ್ ಡೆಪಾಸಿಟ್ ಫೀಸ್ ಕಟ್ಟಿರ್ತೀರಾ ನೀವು ಕಾಶ್ ಡೆಪಾಸಿಟ್ ಮತ್ತೆ ಕೊಡಲಿಕ್ಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಹೋಗಿ ಕೊಟ್ಬಿಡಿ ಅಷ್ಟೇ ಅವರಿಗೆ ಕೊಟ್ಬಿಡಿ ಸೊ ಕಾಶನ್ ಡೆಪಾಸಿಟ್ ಕೊಡೋ ಅಗತ್ಯ ಇಲ್ಲ ಇನ್ನೊಂದು ಡೌಟ್ ಬರುತ್ತೆ ನನಗೆ ಸೀಟೇ ಅಲಾಟ್ ಆಗಿಲ್ಲ ಸರ್ ನನಗೆ ಸೀಟೇ ಅಲಾಟ್ ಆಗಿಲ್ಲ ನಿಮ್ಗೆ ಸೀಟೇ ಅಲಾಟ್ ಆಗಿಲ್ಲ ಅಂದರೆ ಚಾಯ್ಸ್ ಎಂಟ್ರಿ ಆಪ್ಷನ್ ಇಲ್ಲ ನಿಮ್ಮ ಹತ್ರ ಚಾಯ್ಸ್ ಒನ್ ಟೂ ತ್ರೀ ಫೋರ್ ಯಾವುದು ಚಾಯ್ಸ್ ಎಂಟ್ರಿ ನಿಮ್ಗೆ ತೋರಿಸೋದೇ ಇಲ್ಲ ನಿಮಗೆ ನಿಮ್ಮ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ನೀವು ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ ಹೇಗೆ ಹೋಗ್ತೀರಾ ಆಗ ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟಬೇಕಾಗತ್ತೆ ಮೆಡಿಕಲ್ ಸೆಕೆಂಡ್ ರೌಂಡಲ್ಲಿ ಮಾತ್ರ ಮೆಡಿಕಲ್ ಸೆಕೆಂಡ್ ರೌಂಡಲ್ಲಿ ಮಾತ್ರ ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟಬೇಕು ನಿಮಗೆ ಇಂಜಿನಿಯರಿಂಗ್ ಅಲಾಟ್ ಆಗಿರಲಿ ಫಾರ್ಮಸಿ ಅಲಾಟ್ ಆಗಿರಲಿ ಬಿ ಎಮ್ ಎಸ್ ಅಲಾಟ್ ಯಾವುದೇ ಸೀಟ್ ಅಲರ್ಟ್ ಆಗಿರಲಿ ಆಗಿಲ್ಲದೆ ಇರಲಿ ಮೆಡಿಕಲ್ ಸೆಕೆಂಡ್ ರೌಂಡ್ ನೀವು ಹೋಗಬೇಕು ಅಂದರೆ ಒಂದು ಲಕ್ಷ ರೂಪಾಯಿನ ಕಾಶ್ ಆ್ಯಂಡ್ ಡೆಪಾಸಿಟ್ ಆಗಿ ಕೊಡಲೇಬೇಕು ಇಲ್ಲಾಂದರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಸೆಕೆಂಡ್ ರೌಂಡ್ ಮೆಡಿಕಲ್ ಕೌನ್ಸಿಲಿಂಗ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು